ಇದು ಈ ಕ್ಷಣದ ಟಾಪ್ ಸ್ಟೋರೀಸ್ ಆಗಿತ್ತು. ಸುದ್ದಿಗಳತ್ತ ಗಮನ ಹರಿಸೋಣ. ಸಚಿವರು ಆಸ್ಪತ್ರೆಗೆ ಹೋದ್ರು, ಆಸ್ಪತ್ರೆ ಭೇಟಿ ಕೊಟ್ಟರು ಕೂಡ ರೋಗಿಗಳನ್ನ ವಿಚಾರಿಸಿಲ್ಲ ಮಾನ್ಯ ಆರೋಗ್ಯ ಸಚಿವರು. ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ತುಮಕೂರಿನಲ್ಲಿ ನಡೆದದ್ದು. ತಮ್ಮ ಕಾಲ ಕೆಳಗೆ ಬಾಲಕಿ ಅಂದಲ್ಲಿರುವಂತಹ ಯಾರೊಬ್ಬರು ರೋಗಿ ಇದ್ದಾರೆ, ಆದ್ರೆ ಅದನ್ನ ಯಾವುದು ಕೂಡ ಕೇರ್ ಮಾಡಿಲ್ಲ. ನೋಡಿದ್ರೂ ನೋಡದೇ ಆಗೋದ್ರು, ನೋಡ್ಲೇ ಇಲ್ವೋ, ಯಾಕೆ ಬಂದರು ಸಚಿವರು ಅಂತ ಮಾತ್ರ ಅರ್ಥ ಆಗಲಿಲ್ಲ ಅಷ್ಟೇ. ಇದು ಮಾನ್ಯ ಆರೋಗ್ಯ ಸಚಿವರಾದಂತಹ ಶಿವಾನಂದ ಪಾಟೀಲ್ರು ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಬಂದರು. ಬಂದರು ಏನು ಮಾಡಿದ್ರು ನೋಡ್ತಾ ಇರಿ. ಈ ಕ್ಷಣ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಮಾನ್ಯ ಆರೋಗ್ಯ ಸಚಿವರಾದಂತಹ ಶಿವಾನಂದ ಪಾಟೀಲ್ರು ಕೇವಲ ಏನೋ ಕಾಟಾಚಾರಕ್ಕೆ ಬರಬೇಕು, ನೋಡಬೇಕು, ಹೋಗಬೇಕು ಅನ್ನೋ ವಿಸಿಟ್ ಆಗೋಯ್ತಾ ಇದು ಅಂತ ಗೊತ್ತಿಲ್ಲ. ಯಾವುದೋ ಬೇರೆ ಇಲಾಖೆ ಆದರೆ ಪರವಾಗಿರಲಿಲ್ಲ, ಆದರೆ ಇದು ಆರೋಗ್ಯ ಇಲಾಖೆ. ಒಂದು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಡ್ತಾರೆ, ಏನೇನಿದೆ ಅಂತ ಪರಿಶೀಲನೆ ಮಾಡಬೇಕು ಅಂತ ಬರ್ತಾರೆ, ಅದರಲ್ಲಿ ಯಾರು ಒದ್ದಾಡ್ತಿದ್ದಾರೆ ಕಾರಿಡಾರ್ನಲ್ಲಿ, ಆ ಅಂಗಳದಲ್ಲಿ ಯಾರೋ ಮಲಗಿದ್ದಾರೆ, ಕೆಮ್ತಿದ್ದಾರೆ, ಒದ್ದಾಡ್ತಿದ್ದಾರೆ. ಮಿನಿಸ್ಟರ್ ಹಂಗೆ ಜೋಬಳ ಕೈ ಹಾಕೊಂಡು ಮುಂದಕ್ಕೆ ಬಂದರು, ಒಂದು ಲುಕ್ ಕೊಟ್ಟರು, ಆಮೇಲೆ ಸ್ಟ್ರೈಟ್ ನಡ್ಕೊಂಡು ಹೋದರು. ಇಷ್ಟೇ ಆಗಿದ್ದ ಕಥೆ. ಇದೆಂಥ ಕಾಳಜಿ, ಇನ್ಯಾತಕ್ಕೆ ಭೇಟಿ? ಭೇಟಿ ಮಾಡದಿದ್ರು ಪರವಾಗಿರ್ಲಿಲ್ವಲ್ಲ, ಒಂದು ಫೋನ್ ಹಾಕೊಂಬಿಟ್ಟು ಏನು ನಡೀತದೆ ಅಂತ ಕೇಳ್ಬಿಟ್ಟಿದ್ರೆ ಆಗೋಗ್ತಿತ್ತಲ್ಲ, ಗೊತ್ತಿಲ್ಲ. ರೋಗಿಗಳು ಅಂದರೆ ಅದು ಸರ್ಕಾರಿ ಆಸ್ಪತ್ರೆಗೆ ಬರೋ ರೋಗಿಗಳು ಅಂದರೆ ಬಡಪ್ಪ ಎಲ್ಲೋ ಕಾಲ್ಕಾಸ ಅವ್ರ ಪಾಡ್ಗವ್ರು ಬಂದಿದ್ದಾರೆ. ಹಿಂದೆ ಎಲ್ಲ ದೊಡ್ಡ ದೊಡ್ಡ ನಾಟಕಗಳಲ್ಲಿ ಪ್ರಸಿದ್ಧ ನಾಟಕಕಾರರು ಹೇಳ್ತಿದ್ರು, ಏನೋ ಈ ಸರ್ಕಾರಿ ಆಸ್ಪತ್ರೆ ಅಂದರೆ ದಿನ ಸಾಯೋರು ಬರೋ ಅಳೋರು ಯಾರು ಅನ್ನೋ ಥರ ನಾಟಕ ಡೈಲಾಗ್ ಥರ ಆಗೋಯ್ತಾ, ಸುಮ್ಮನೆ ಬಂದರು ಅವ್ರ ಪಾಡ್ದವ್ರು ಬಿದ್ದರು ಅಂತ. ಇದೀಗ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ತುಮಕೂರಿನಿಂದ ನನ್ನ ಕೊಲೀಗ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು, ಯಾಕೆ ಬಂದ್ರಂತೆ ಸಚಿವರು, ಬಂದಿದ್ದ ಉದ್ದೇಶ ಏನು? ಹೌದು ಹರೀಶ್, ಕಾಟಾಚಾರಕ್ಕೆ ಏನು ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಆರೋಗ್ಯ ಸಚಿವರು ಬಂದ್ರು ಕೂಡ ಅಲ್ಲಿ ಯಾವುದೋ ಒಬ್ಬ ರೋಗಿಯನ್ನು ಮಾತನಾಡ್ತೀವೋ ಅಂತ ಒಂದು ವ್ಯವಧಾನ ಅವರು ತೋರಿಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಸುಮಾರು 11 ಗಂಟೆ ಸುಮಾರಿಗೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ರು, ಪ್ರತಿ ಒಂದು ವಾರ್ಡನ್ನು ಕೂಡ ವಾರ್ಡ್ಗೂ ಕೂಡ ವಿಸಿಟ್ ಕೊಡ್ತಾ ಇದ್ರು. ಆದ್ರೆ ಈ ನಡುವೆ ಹಲವಾರು ರೋಗಿಗಳು ಆ ವರಾಂಡದಲ್ಲಿ ಮಲಗಿದ್ರು. ಅದರಲ್ಲಿ ವಿಶೇಷವಾಗಿ ಒಂದು ಬಾಲಕಿ ಸಚಿವರು ನಡ್ಕೊಂಡು ಹೋಗ್ತಾ ಇರುವಂತಹ ದಾರಿಯಲ್ಲಿ ಮಲ್ಕೊಂಡಿದ್ರು, ಅವರ ಕಾಲ ಕೆಳಗಡೆ ಮಲ್ಕೊಂಡಿದ್ರು. ಆದ್ರೂ ಕೂಡ ಸಚಿವರು ಅವರನ್ನ ಮಾತನಾಡಿಸುವ ಒಂದು ಸೌಜನ್ಯಕ್ಕೂ ಅವರನ್ನು ಮಾತಾಡ್ಲಿಲ್ಲ, ತಮ್ಗೆ ಸಂಬಂಧನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೋಗಿರುವಂತದ್ದು. ಅದರ ಜೊತೆಗೆ ಯಾವೊಬ್ಬ ರೋಗಿಯನ್ನು ವಾರ್ಡ್ಗೆ ಭೇಟಿ ಕೊಟ್ಟರು ಕೂಡ ಯಾವೊಬ್ಬ ರೋಗಿಯನ್ನು ಅವರು ಮಾತಾಡ್ಲಿಲ್ಲ. ಏನ್ ಸಮಸ್ಯೆ ಇದೆ, ಏನು ಇಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇದೆಯಾ ಅನ್ನುವಂತ ಒಂದು ಏನು ಮಾತನ್ನು ಕೂಡ ಕೇಳಿಲ್ಲ. ಕೆಲವೊಬ್ಬರು ರೋಗಿಗಳು ಏನ್ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ ಬಂದ್ರು ಕೂಡ ಸಚಿವರು ಆ ಸಮಸ್ಯೆಗೆ ಆ ರೋಗಿಗಳಿಗೆ ಕ್ಯಾರಿ ಅಂದೆ ಹೋಗಿದ್ದಾರೆ. ಅದರ ಜೊತೆಗೆ ಕೇವಲ ಅಧಿಕಾರಿಗಳು ಏನ್ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿಗೆ ಮಾತ್ರ ಏನು ಸಚಿವರು ಸೀಮಿತರಾಗಿರುವಂತದ್ದು. ಅದರ ಜೊತೆಗೆ ಜಿಲ್ಲಾಸ್ಪತ್ರೆಯನ್ನು ಕೂಡ ಅವರು ಹಾಡಿ ಹೊಗಳಿದ್ದಾರೆ, ಇಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿದೆ, ಯಾವುದೇ ತೊಂದರೆ ಇಲ್ಲ ಎನ್ನುವಂಥದ್ದು. ಅಂದ್ರೆ ಅಷ್ಟರ ಮಟ್ಟಿಗೆ ಕಾಟಾಚಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಕೇಳಕ್ಕೆ ಯಾರು ಇರ್ಲಿಲ್ವಾ, ಅಂದ್ರೆ ಅಲ್ಲಿ ಯಾರು ಬಡವರು, ಇನ್ಯಾರೋ ಸರ್ ನಮ್ಗೆ ಹಿಂಗ್ ತೊಂದರೆ ಆಗ್ತಿದೆ ಅಂತ ಯಾರು ಕೇಳಕ್ಕೂ ಮುಂದೆ ಬರ್ಲಿಲ್ವಾ? ಇಲ್ಲ, ಇಬ್ರು ಬಂದ್ರು ಕೂಡ ಸಚಿವರು ಅಷ್ಟೊಂದು ಗಮನಕ್ಕೆ ತಗೊಂಡಿಲ್ಲ ಅವರ ಮಾತನ್ನ, ನಡ್ಕೊಂಡು ಹೋಗ್ತಾನೆ ಇದ್ರು. ಒಂದಿಬ್ರು ಕೂಡ ಇಬ್ರು ಪುರುಷರು ಬಂದು ತಮ್ಮ ಅಹವಾಲನ್ನು ಹೇಳ್ಬೇಕು ಅಂತ ಬಂದ್ರು, ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಸಚಿವರು ಮಾಡದೇ ಇರುವಂತದ್ದು. ಹರೀಶ್, ಕೇವಲ ಯಾರಾದ್ರೂ ಪತ್ರಕರ್ತರು ಕೇಳಿದ್ದುಂಟೆ ಯಾಕೆ ಬಂದ್ರಿ ಸರ್, ಏನ್ ಗೊತ್ತಾಯ್ತು ಸರ್, ಇಲ್ಲಿ ಏನು ಬೇರೆ ನ್ಯೂನತೆಗಳನ್ನ ನೋಡ್ಲೇ ಇಲ್ವಾ ಸರ್ ಅಂತ ಯಾರು ಪ್ರಶ್ನೆ ಮಾಡ್ಲೇ ಇಲ್ವಾ? ಇಲ್ಲ, ಈಗಾಗಲೇ ನಾವು ಕೂಡ ಕೇಳಿದ್ವಿ. ಈಗಾಗಲೇ ರೋಗಿಗಳ ಕೇವಲ ಅಧಿಕಾರಿಗಳ ಮಾಹಿತಿಗಷ್ಟೇ ನೀವು ಸೀಮಿತವಾಗಿದ್ದೀರಾ, ಅಥವಾ ಅಧಿಕಾರಿಗಳ ಮಾಹಿತಿ ಅಷ್ಟೇ ಪಡ್ಕೊಂಡು ಹೋಗ್ತಾ ಇದ್ರಾ, ರೋಗಿಗಳನ್ನ ನೀವು ಮಾತಾಡಿಸ್ತಾ ಇಲ್ವಂತ ಮಾತನ್ನು ಕೇಳಿದಾಗ ಕೂಡ ಇವರು ಇಲ್ಲ, ರೋಗಿಗಳು ಬಂದ್ರೆ ಹೇಳಿದ್ರೆ ನಾವು ಅವ್ರ ಮಾತನ್ನು ಕೇಳ್ತೀವಿ, ಅವರ ಅಹವಾಲನ್ನು ಸ್ವೀಕರಿಸ್ತೀವಿ ಅನ್ನುವ ಮಾತನ್ನು ಹೇಳಿರುವಂತದ್ದು. ಅದರ ಹೊರತಾಗಿ ಅವರು ತಮ್ಮ ಕಣ್ಣಿಗೆ ಕಂಡಿದ್ದನ್ನ, ತಮ್ಮ ಕಾಲ ಕೆಳಗಿದ್ದ ರೋಗಿಗಳನ್ನ ಮಾತನಾಡಿಸುವ ಒಂದು ಯಾವುದೇ ಒಂದು ವ್ಯವಧಾನ ತೋರಿಲ್ಲ. ಹರೀಶ್, ಒಂದು ನಿಮಿಷ ಹಾಗೇರಿ ಮಂಜುನಾಥ್, ಈ ಕ್ಷಣ ಪಬ್ಲಿಕ್ ಟಿವಿ ನೋಡ್ತಿರೋರ್ಗೆ ಹೇಳ್ಬಿಡ್ತೀನಿ, ನಾವು ಮಂಜುನಾಥ್ ನನ್ನ ಕೊಲೀಗ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನ್ನ ಕೊಲೀಗ್ ಡೈರೆಕ್ಟಾಗಿ ಮೊನ್ನೆ ಸಚಿವರನ್ನ ಮಾತಾಡಿಸೋಣ ಅಂತ ಫೋನ್ ಮಾಡಿದ್ವಿ, ಅದಕ್ಕೆ ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಮ್ಗೆ ಅನ್ನಿಸ್ತಾ ಇದೆ ಅಲ್ಲಿ ಹೋಗಿ ಜಿಲ್ಲಾಸ್ಪತ್ರೆಗೆ ಹೋಗಿಯೇ ಕಣ್ಣೆದುರು ಕಾಣದನ್ನೇ ರೆಸ್ಪಾಂಡ್ ಮಾಡದಿರುವಂಥ ಮಾನ್ಯ ಆರೋಗ್ಯ ಸಚಿವರು
ಏನು ಕಾಲ್ ಮಾಡಿದ್ರೆ ಎಲ್ಲಿ ರೆಸ್ಪಾಂಡ್ ಮಾಡ್ತಾರೆ, ಕರೆಕ್ಟೇ ಲಾಜಿಕ್ಕು. ಆದರೆ ಇವರು ಆರೋಗ್ಯ ಸಚಿವರು, ಆರೋಗ್ಯ ಹದಗೆಡಬಾರ್ದು, ಹೇಗಿದೆ ನೋಡೋಣ ಅಂತ ಅಲ್ಲಿ ಹೋಗಿದ್ದಾರೆ. ಆದರೆ ಅನಾರೋಗ್ಯ ಇರೋದು ಯಾರಿಗೆ ಅಂತ ಈಗ ಕ್ವಶನ್, ಪಬ್ಲಿಕ್ ಡಿಸೈಡ್ ಮಾಡ್ತಾರದು ಬೇರೆ ವಿಚಾರ. ಸೊ ಹಾಗಾಗಿ ಆರೋಗ್ಯ ಸಚಿವರಿಗೆ ಈ ಥರದೊಂದು ಕಾಳಜಿ ಇಲ್ಲ, ಈ ಥರದೊಂದು ಒಂದು ಸೆನ್ಸಿಟಿವಿಟಿನ ಕಳ್ಕೊಂಬಿಟ್ರ ಸಚಿವರು, ಒಂದು ರೀತಿ ದಿಮಾಕ್ನಿಂದ ಹಾಗೆ ನಡ್ಕೊಂಡು ನೀಟಾಗಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಜೋಬು ಕೈ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಎಲ್ಲಿ ಸ್ವಾಮಿ ಜನ ನಿಮಗೆ ಸ್ಪಂದನೆ ಮಾಡಬೇಕು? ನಿಮ್ಮ ಇಲಾಖೆ ಹೇಗೆ ಕೆಲಸ ನಿರ್ವಹಿಸ್ತಾ ಒಂದಿಷ್ಟು ಮಾತಾಡಿಸಿದ್ರೆ ತಾನೇ ಗೊತ್ತಾಗೋದು. ಅಧಿಕಾರಿಗಳು ಕೇಳಿದ್ರೆ ಎಲ್ಲ ಸರಿ ಇದೆ ಸರ್, ನೀರಿದೆ ಸರ್, ಟ್ರೀಟ್ಮೆಂಟ್ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಹೇಳ್ಬಿಡ್ತಾರೆ ನಿಜ. ಅದರಲ್ಲಿರೋ ಸ್ಥಿತಿಗತಿಗಳ ಬಗ್ಗೆ ನೈಜತೆ ಗೊತ್ತಾಗಬೇಕು ಅಂದರೆ ಅಲ್ಲಿ ಒದ್ದಾಡ್ತಿರೋರ್ಗೋ ಅಥವಾ ಅಲ್ಲಿರೋ ರೋಗಿಗಳಿಗೋ ಅಥವಾ ಮತ್ತಾರನ್ನು ಮಾತಾಡಿಸ್ಬೇಕು ಅಲ್ವಾ ಮಾನ್ಯ ಸಚಿವರೇ? ಆ ಕೆಲಸ ಮಾಡಿದ್ಮೇಲೆ ಈ ಸಾರ್ಥಕತೆ ಏನು ಬಂತು? ನೀವಲ್ಲಿ ಹೋಗಿ ಸುಮ್ಮನೆ ಇವತ್ತೊಂದು ವಿಸಿಟ್ ಮಾಡಬೇಕು ಅಂತ ಹಾಕಿದ್ರು ಅಂತ ಹೋಗಿ ಸುಮ್ಮನೆ ಬಂದುಬಿಟ್ರೆ ಬಂದ ಪುಟ್ಟ ಓದ ಪುಟ್ಟ ಅಂತ ಏನು ಅನ್ಕೋಬೇಕು ಜನ? ನಿಮ್ಮ ಈ ವ್ಯಕ್ತಿತ್ವ ಅಥವಾ ಈ ನಡವಳಿಕೆ ಸಮಾಜಕ್ಕೆ ಮತ್ತು ಜನತೆಗೆ ಮಗದೊಂದು ಬೇರೆ ಮೆಸೇಜೇ ಪಾಸ್ ಆಗುತ್ತೆ. ಸೊ ಹಾಗಾಗಿ ಅದಾಗಿಲ್ಲ ಅನ್ನೋದಾದರೆ, ಇದಕ್ಕೆ ತಪ್ಪು ಅನ್ಸ ನಿಮ್ಗೆ ಅನ್ಸಿದ್ರೆ ಅಥವಾ ಎಲ್ಲೋ ಬೇರೆದು ಹೇಳ್ಬಿಡ್ತಿದ್ದಾರೆ ಅನ್ಸಿದ್ರೆ, ದಯವಿಟ್ಟು ಫೋನ್ ತೆಗೀರಿ, ಮಾತಾಡಿ, ಸ್ಪಷ್ಟನೆ ಕೊಡಿ. ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ಯುವರ್ ಆನ್ಸರಬಲ್, ಬಿಕಾಸ್ ರಾಜ್ಯದ 6 ಕೋಟಿ ಜನರ ಪ್ರತಿನಿಧಿಯಾಗಿ ಆರೋಗ್ಯ ಇಲಾಖೆಯನ್ನು ನಡೆಸ್ತಿರುವಂತಹ ಮಾನ್ಯ ಸಚಿವರಿಗೆ ಏನಾದರೂ ಅನಾರೋಗ್ಯನ ಯಾಕೆ ಹಿಂಗೆ ನೋಡ್ತಿಲ್ಲ ಅಂತ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಪರಿಶೀಲನೆ ಮಾಡೋದಕ್ಕೆ ಅಂತ ಮಾನ್ಯ ಆರೋಗ್ಯ ಸಚಿವರಾದ ಶಿವಾನಂದ ಪಾಟೀಲ್ ಹೋಗ್ತಾರೆ. ಅವರ ಹಿಂದೆ ಅವರ ಎಲ್ಲ ಪರ್ಸನಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲರೂ ಕೂಡ ಅವ್ರ ಜೊತೆ ಇದ್ದಾರೆ. ಅವರ ಇನ್ಫಾರ್ಮೇಷನ್ ಅದಕ್ಕೆ ಅಧಿಕಾರಿಗಳು ಕೊಡ್ತಿದ್ದಾರೆ. ಕಂಟಿನ್ಯೂಸ್ ಆಗಿ ಮಾತಾಡಿಸ್ಕೊಂಡು ಸ್ಟ್ರೈಟ್ ಆಗಿ ಹೋಗ್ತಿದ್ದಾರೆ. ಐ ಜಸ್ಟ್ ಗೋ ಬ್ಯಾಕ್, ನನ್ನ ಕೊಲೀಗ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಲ್ಲಿರುವಂಥ ಆರೋಗ್ಯ ಜಿಲ್ಲಾ ಅಧಿಕಾರಿಗಳಾಗಿರಲಿ ಇದೀಗ ಎಸ್ ಎಕ್ಸಾಕ್ಟ್ಲಿ ನನ್ನ ಕೊಲೀಗ್ ಫೋನ್ ಮಾಡ್ತಿದ್ದಾರೆ. ದಿಸ್ ಇಸ್ ವಾಟ್ ವಿ ವಾಂಟ್. ಲೆಟ್ಸ್ ಸಿ, ನೇರವಾಗಿ ಲೈವ್ ಕೊಡ್ತಿದ್ದೀವಿ, ತೆಗೆದ್ರೆ ಕಂಟಿನ್ಯೂಸ್ ಆಗಿ ಮಾತಾಡೋಕೆ ಶುರು ಮಾಡ್ತೀನಿ ನಾನು. ಇದೀಗ DHO ಚಂದ್ರಿಕಾ ಅಂತ, DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದರೆ ಮಾತಾಡ, ಮಿನಿಸ್ಟರ್ ಅಂತೂ ಬರಲಿಲ್ಲ. ಲೆಟ್ಸ್ ಸಿ, DHO ಏನಾದರೂ ಫೋನ್ ಬಂದ್ಬಿಡ್ತಾರಂತ. ಚಂದ್ರಿಕಾ, DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಫೋನ್ ತೆಗೆದ್ರೆ ಲೈವ್ ಮಾತಾಡೋ ಪ್ರಯತ್ನ ಮಾಡ್ತೀನಿ ನಾನು. ಅದು ಆಫ್ಲೈನ್ಲು ತೊಗೊಳೋದು ಬೇಡ ಅಂತ, ಲೈವ್ ಕನೆಕ್ಟ್ ಮಾಡೋಣ. ಮಿನಿಸ್ಟ್ರಿಗೂ ಮಾಡಿದ್ವಿ, ನೋ ರೆಸ್ಪಾಂಡ್. DHO ತುಮಕೂರು, ಚಂದ್ರಿಕಾ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ನೀವು ಡಯಲ್ ಮಾಡಿದ ಚಂದಾದಾರರು ಯಾವುದೇ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ. ತುಂಬಾ ಬಿಸಿ ಇದ್ದಾರೆ ಪಾಪ, ಛೇ ಏನು ಮಾಡೋದು ಆಗ್ತಿಲ್ಲ. ಲೆಟ್ಸ್ ಸಿ, ಕಂಟಿನ್ಯೂಸ್ ಆಗಿ ನಾವು ಪ್ರಯತ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮತ್ತೆ ಮತ್ತೆ. ಲೈವ್ ಯಾರು ಸಿಕ್ಕರೂ ಪರವಾಗಿಲ್ಲ, ಈಗ ಲೈವ್ಗೆ ಕನೆಕ್ಟ್ ಆಗೋಗ್ಲಿ, ಲೈವಲ್ಲೇ ಮಾತಾಡೋದಾಗೋಗ್ಲಿ. ಫೋನ್ ಕಟ್ ಮಾಡ್ತಿದ್ದಾರೆ ಮಾನ್ಯ ಆರೋಗ್ಯ ಸಚಿವರು. ಇದೀಗ ಅವ್ರು ಎಂಟ್ರಿ ಕೊಟ್ಟಿದ್ದು, ಮತ್ತೊಮ್ಮೆ ವಿಜುವಲ್ಸ್. ಈ ಕ್ಷಣ ನಿಮ್ಮ ಗಮನಕ್ಕೆ ತಂದ್ಬಿಡ್ತೀನಿ, ಒಂದು ತಿಂಗಳ ಹಿಂದೆ ಇಡೀ ರಾಜ್ಯವೇ ತಲ್ಲಣಗೊಂಡಂತಹ ಸುದ್ದಿ ಅದು. ವಿಷ ಮಾರಮ್ಮನ ದೇವಸ್ಥಾನದಲ್ಲಿ ವಿಷ ಪ್ರಸಾದ ಹಾಕಿದಾಗ ಇಡೀ ರಾಜ್ಯದ ಜನತೆ ಪುಟ್ಟ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆಗ ಮಾನ್ಯ ಆರೋಗ್ಯ ಸಚಿವರಿಗೆ ಮೈಕ್ ಹಿಡಿದಾಗ ಹಿಂಗಾಗೋಯ್ತಂತೆ ಸರ್ ಅಂದ್ರೆ, ಹೌದಾ ನಂಗೆ ಗೊತ್ತೇ ಇಲ್ಲ, ಕೇಳ್ತೀನಿ ಎಂದಿದ್ರು. ಅದೇ ಮಾನ್ಯ ಆರೋಗ್ಯ ಸಚಿವರು, ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಇವತ್ತು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಂತ ಸಂದರ್ಭ. ನನ್ನ ಕೊಲೀಗ್ ಒನ್ಸ್ ಅಗೇನ್ ಮಂಜುನಾಥ್ ರಿಪೋರ್ಟರ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್, ಹೆಂಗಿದು ಈ ಸಚಿವರಿಗೆ ಆರೋಗ್ಯ ಇಲಾಖೆಯಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ನಡೀತಿರುವಂತಹ ಬೆಳವಣಿಗೆಗಳೇ ಗೊತ್ತಿಲ್ಲ ಅಂದಮೇಲೆ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ? ಅಥವಾ ಇವ್ರಿಗೇನಾರು ಅಲ್ಲಿರುವಂಥ ಅಧಿಕಾರಿಗಳು ಮಾಹಿತಿಗಳನ್ನು ಬೇರೆದೇ ಕೊಡ್ತಿದ್ದಾರಾ? ಏನು ನಡೀತಿದೆ ನೈಜತೆ ಹಾಗಾದ್ರೆ ಮಂಜುನಾಥ್? ಹೌದು ಹರೀಶ್, ಅದಕ್ಕೆ ಸದ್ಯದ ಮಟ್ಟಿಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಒಂದು ಒಳ್ಳೆಯ ಹೆಸರಿದೆ, ಅಂದ್ರೆ ಎಲ್ಲಾ ರೀತಿಯ ಸೌಕರ್ಯಗಳು ಇಲ್ಲಿ ಸಿಗತ್ತೆ ಎನ್ನುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 4-5 ತಿಂಗಳಿಂದ ಯಾಕೋ ಪುನಃ ಜಿಲ್ಲಾಸ್ಪತ್ರೆ ಹದಗಟ್ತಾ ಇದೆ ಅಂತಾನೆ ಹೇಳ್ಬೇಕಾಗತ್ತೆ. ತುಂಬಾ ಕಂಪ್ಲೇಂಟ್ಗಳು ಬರ್ತಾ ಇರುವಂತದ್ದು. ಆದ್ರೆ ಇವತ್ತು ಬಂದಂತಹ ಸಚಿವರು ಇದೀಗ ಏನು ಅಧಿಕಾರಿಗಳ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆಯ ಸಭಾಂಗಣದಲ್ಲಿ. ಹಾಗಾಗಿ ಯಾರು ಕೂಡ ನಮ್ಮ ಪ್ರತಿಕ್ರಿಯೆಗೆ ಸಿಗ್ತಾ ಇಲ್ಲ. ಅದಾದ ಬಳಿಕ ಜಿಲ್ಲಾ DHO ಆಗಿರ್ಬೋದು ಮತ್ತು ಸಚಿವರ ಪ್ರತಿಕ್ರಿಯೆಯನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆ ಹೇಳ್ಬೇಕಾಗತ್ತೆ, ತುಂಬಾ ಬೇಜವಾಬ್ದಾರಿಯಿಂದ ಸಚಿವರು ಇವತ್ತು ಈಗ ಅವ್ರ ಪಕ್ಕ ನಡ್ಕೊಂಡು ಬಂದಾಗ ಯಾರೇ ಸಚಿವರು ಬಂದಾಗ್ಲೋ ಈ ಆಸ್ಪತ್ರೆ ಹಿಂಗೆ ಹಿಂಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರಲ್ಲ, ಅವ್ರ ಕೆಲಸ ಏನಿತ್ತು, ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಹಂಗಾರ ಅವರು? ಇಲ್ಲ, ಸಹಜವಾಗಿ ಅವರು ಕೇವಲ
ಇಂದ ಆಚೆ ಅಂದ್ರೆ ಕೆಲವೊಮ್ಮೆ ವಾರ್ಡ್ ಒಳಕ್ಕೇನು ಕೂಡ ಹೋಗಿಲ್ಲ, ಬಾಗಿಲಿಂದನೇ ಡೋರ್ ಅಲ್ಲೇ ನಿಂತ್ಕೊಂಡು ಏನು ವೀಕ್ಷಣೆ ಮಾಡಿರುವಂತದ್ದು. ಅಧಿಕಾರಿಗಳು ಕೂಡ ಅಷ್ಟೇ ಮೇಲಿಂದ ಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತದ್ದು. ಅದ್ರ ಬಿಟ್ಟು ಯಾವುದೇ ರೀತಿ ಡೀಪ್ ಆಗಿ ಯಾವುದೇ ರೀತಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಇವಾಗ ಏನು ಜಿಲ್ಲಾ ಸಭಾಂಗಣದಲ್ಲಿ ಈಗ ಅವರ ಸಭೆ ನಡೀತಾ ಇದೆ, ಅಲ್ಲೂ ಕೂಡ ಸಚಿವರು ಅಷ್ಟೊಂದು ಡೀಪ್ ಆಗಿ ಯಾವುದೇ ರೀತಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಮೇಲಿಂದ ಮೇಲೆ ಅಧಿಕಾರಿಗಳು ಹೇಳ್ತಿರುವಂತಹ ಮಾಹಿತಿಯನ್ನೇ ತೆಗೆದುಕೊಂಡು ಏನು ಸಭೆ. ಹಾಗಿದ್ರೆ ಇವತ್ತಿನ ಮಾನ್ಯ ಸಚಿವರ ಈ ಜಿಲ್ಲಾಸ್ಪತ್ರೆಯ ಭೇಟಿ ಯಾವುದೇ ಮಹತ್ವ ಇಲ್ಲ, ಸುಮ್ಮನೆ ಅವ್ರು ಬಂದ್ರು ಹೋದ್ರು ಇಲ್ಲ ಯಾರಿಗೂ ಬೇಕಾಗಿರ್ಲಿಲ್ಲ. ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿರೋದ್ರಿಂದ ಅಂದ್ರೆ ಬೇರೆ ಅವರೇ ಈಗ ಸಿದ್ಧಗಂಗಾ ಮಠಕ್ಕೆ ಕೂಡ ಅವರು ಭೇಟಿ ಮಾಡಿ ಬಂದ್ರು, ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಜನ ಏನಂತಿದ್ರೆ ಗೊತ್ತಾ ಅಲ್ಲಿ, ಏ ಹಿಂಗ ಹೆಂಗ ಬಂದಿದ್ರಂತೆ, ಟೈಮ್ ಇತ್ತೇನೆ ಹಿಂಗ್ ಬಂದು ಹೋದ್ರು ಅಂತ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತೀಗ ಅದು. ಹೌದು, ಯಾವ್ದೋ ಪೂರ್ವ ನಿಯೋಜಿತವಾಗಿ ಇವರು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ಬೇಕಂದ್ರೆ ಹೇಗೋ ತುಮಕೂರಿಗೆ ಹೋಗ್ತಾ ಇದೀವಿ. ಮಂಜುನಾಥ್ ದಿಢೀರ್ ಅಂತ ಒಬ್ಬ ಮಾನ್ಯ ಆರೋಗ್ಯ ಸಚಿವರು ಹಿಂದೆ ಕೂಡ ನೋಡಿದೀವಿ ನಾವು, ದಿಢೀರ್ ಅಂತ ಭೇಟಿ ಕೊಟ್ಟಾಗ ಯಾವುದೇ ಪೂರ್ವ ನಿಯೋಜಿತ ಇಲ್ಲ ಅಂತ ಹೇಳ್ತಿದ್ರು ನೀವು. ದಿಢೀರ್ ಅಂತ ಭೇಟಿ ಕೊಟ್ಟಾಗ ಅಲ್ಲಿರುವಂತ ಇಡೀ ಆಸ್ಪತ್ರೆಗೆ ಆಪರೇಷನ್ ಮಾಡೋ ರೀತಿ ಬೈದಿದ್ದು ಸರಿ ಮಾಡಿಸಿದ್ದು ಅವ್ರು ಈಗಲೂ ಕೂಡ ಇದಾರೆ ಬೇರೆ ಜಾಗದಲ್ಲೇ. ಆದ್ರೆ ಅಂಥ ಮಿನಿಸ್ಟರ್ಗಳನ್ನು ನೋಡಿದೆ ಈ ಕರ್ನಾಟಕ, ಅಂತದ್ರಲ್ಲಿ ಇವ್ರು ಯಾಕಿದ್ದಾರೆ ಅಂತ ಜನ ಪ್ರಶ್ನೆ ಮಾಡಲ್ವಾ? ಖಂಡಿತವಾಗಿ ಇವತ್ತು ನಡೆದಂತಹ ಘಟನೆ ನೋಡಿದ್ರೆ ಯಾಕೋ ತುಂಬಾನೇ ನಿರ್ಲಕ್ಷ್ಯದಲ್ಲಿ ಸಚಿವರು ಇದ್ರು. ಮಾಧ್ಯಮದವರು ಕೂಡ ಈ ಘಟನೆಯನ್ನು ಈ ವಿಜುವಲ್ ಅನ್ನು ನೋಡಿಕೊಂಡು ಮಾಧ್ಯಮದವರು ಕೂಡ ಸಚಿವರಿಗೆ ಪ್ರಶ್ನೆ ಮಾಡಿದ್ವಿ, ಆದ್ರೂ ಕೂಡ ಅವರು ಒಂದು ರೀತಿಯ ಉದ್ದಡದಿಂದ ಉತ್ತರ ಕೊಟ್ಟಿರುವಂತದ್ದು. ಅವರು ಬಂದು ನಮ್ಗೆ ಸಮಸ್ಯೆ ಹೇಳಿದ್ರೆ, ರೋಗಿಗಳ ಸಮಸ್ಯೆ ಹೇಳಿದ್ರೆ ನಾವು ಕೇಳುವಂತದ್ದು ಅಂತ. ಆದ್ರೆ ಸ್ವತಃ ಕಣ್ಣಿಗೆ ಕಂಡರೂ ಕೂಡ ಸಚಿವರು ಅವರಿಗೆ ಪ್ರಶ್ನೆ ಮಾಡುವಂತದ್ದು ಮತ್ತು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂತಹ ಯಾವುದೇ ರೀತಿಯ ಕೆಲಸ ಮಾಡಿ. ಇದೀಗ ಬರ್ತಾ ಇದೆ ನೋಡಿ ಮಗದೊಂದು ಬ್ರೇಕಿಂಗ್ ನ್ಯೂಸ್, ಆಗ್ಲೇ ನೆನಪು ಮಾಡಿದೆ ನಾನು ಸುಳ್ವಾಡಿ ವಿಷ ಪ್ರಸಾದದ ಘಟನೆ ಬಗ್ಗೆ ನೋಡ್ತಾ ಇದ್ದೀರಾ. ಬ್ರೇಕಿಂಗ್ ನ್ಯೂಸ್ ಮತ್ತೆ ನೆನಪಿಸ್ತಾ ಇದೀವಿ ಅದನ್ನ. ಸುಳ್ವಾಡಿಯ ಮಾರಮ್ಮ ದೇವಸ್ಥಾನದಲ್ಲಿ 17 ಮಂದಿ ಅನ್ಯಾಯವಾಗಿ ಅಮಾಯಕರು ಸತ್ತೋದ್ರು. ಇನ್ನೂ ಕೂಡ ಇವತ್ತು ಬೆಳಗ್ಗೆ ಒಂದು 7-8 ಜನ ಮತ್ತೆ ಹೊಟ್ಟೆ ಉರಿ ಅಂತ ಅದೇ ಪೇಷಂಟ್ಗಳು ಮತ್ತೆ ಅಡ್ಮಿಟ್ ಆಗಿದ್ದಾರೆ ಮೈಸೂರಿನ KR ಆಸ್ಪತ್ರೆಗೆ ಅಥವಾ ಕೊಳ್ಳೇಗಾಲದ ಆಸ್ಪತ್ರೆಗೆ. ಆದರೆ ಇದ್ಯಾವುದು ನನಗೆ ಗೊತ್ತೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಯು ಕ್ಯಾನ್ ಇಮ್ಯಾಜಿನ್. ಆ ಇಲಾಖೆಯನ್ನು ಹೊತ್ತಿರುವಂಥ ಒಬ್ಬ ಮಂತ್ರಿ ಮಾತಾಡುವಂಥ ಮಾತುಗಳು ಅನ್ನೋದಾದರೆ, ಅವರೆಂಥ ಮಂತ್ರಿ, ಈ ಧಿಮಾಕು, ಈ ದುರಹಂಕಾರ, ಈ ಬೇಜವಾಬ್ದಾರಿ ಸಚಿವರು ಯಾಕೆ ಬೇಕು ಅಂತ ಈಗ ಯೋಚನೆ ಮಾಡಬೇಕಾಗಿರೋ ಸರದಿ ಈ ಕ್ಷಣಕ್ಕೆ ಅಂದರೆ ಜನ ಯೋಚನೆ ಮಾಡೋಕ್ಕಾಗಲ್ಲ ರೀ. ನಾವು ಓಟ್ ಹೊತ್ತಾಯ್ತು, ಆಯ್ಕೆ ಮಾಡಾಯ್ತು, ಈಗ ಯೋಚನೆ ಮಾಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಎಸ್, ಇದ್ರ ಬಗ್ಗೆ ಲೆಟ್ಸ್ ಗೋ ಬ್ಯಾಕ್. ನನಗೆ ನನ್ನ ಕೊಲೀಗ್ ಚಾಮರಾಜನಗರದಿಂದ ರೋಹಿತ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ರೋಹಿತ್. ವೆರಿ ಗುಡ್ ಆಫ್ಟರ್ನೂನ್ ಹರೀಶ್. ಯಾರು ಮರೆಯಲ್ಲ ಅಲ್ಲ ಸುಳ್ವಾಡಿ ಪ್ರಕರಣ, ಹಾಗೇನೆ ಯಾರು ಮರೆಯಲ್ಲ ಅಲ್ಲ ಶಿವಾನಂದ ಪಾಟೀಲ್ರನ್ನ. ಖಂಡಿತವಾಗ್ಲೂ ಅವರು ಇಡೀ ದೇಶವೇ ಸುಳ್ವಾಡಿ ವಿಚಾರವಾಗಿ ತಿರುಗಿ ನೋಡ್ತದೆ ಮತ್ತೆ ಅನುಕಂಪ ವ್ಯಕ್ತಪಡಿಸುತ್ತದೆ. ಅದರಲ್ಲೂ ಕೂಡ ಶಿವಾನಂದ ಪಾಟೀಲ್ ಅವರ ಈ ಒಂದು ವರ್ತನೆ ಏನಿದೆ, ಏನು ಇಷ್ಟು ದಿನ ಅಂದ್ರೆ ಸುಮಾರು 25 ದಿನಗಳಿಗೂ ಹೆಚ್ಚು ದಿನ ಕಳೀತು, 17 ಜನ ಸಾವನ್ನಪ್ಪಿದ್ರೆ, ಈಗಲೂ ಕೂಡ ಹಲವು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದ್ರೆ ಇದುವರು ಕೂಡ ಚಾಮರಾಜನಗರಕ್ಕೆ ಬರುವಂತದ್ದಾಗ್ಲಿ ಮತ್ತೆ ಅಲ್ಲಿ ಸುಳ್ವಾಡಿಗೆ ಹೋಗುವಂತಾಗ್ಲಿ ಅಥವಾ ಕೊಳ್ಳೇಗಾಲದ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವಾಗ್ಲಿ, ಯಾವ ಪ್ರಯತ್ನ ಕೂಡ ಇದುವರು ಕೂಡ ಶಿವಾನಂದ ಪಾಟೀಲ್ ಅವರು ಮಾಡಿಲ್ಲ. ಈ ಬಗ್ಗೆ ಸ್ವತಃ ಇಲ್ಲ ಸಚಿವರನ್ನ ಇಲ್ಲ ಸ್ಥಳೀಯ ಮುಖಂಡರನ್ನ ಕೇಳುವಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಆರೋಗ್ಯ ಸಚಿವರಿಗೆ ಸಂಬಂಧಪಟ್ಟಂತ ಕೇಸ್ ಇದ್ದು ಅವರೇ ಇಲ್ಲಿ ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋಂತ ಪ್ರಶ್ನೆ ಮಾಡಿದ್ರು ಕೂಡ ನಾವೇ ಬಂದಿದ್ದೀವಲ್ಲ ಅವರೇನಕ್ಕೆ ಅನ್ನೋದು ಪ್ರಶ್ನೆ ಅವ್ರು ಹೇಳ್ತಾರೆ. ಆದ್ರೆ ಶಿವಾನಂದ ಪಾಟೀಲ್ ಅವರೇ ಇಲ್ಲಿ ಬಂದು ಇಲ್ಲಿ ವಾಸ್ತವತೆಯನ್ನು ತಿಳಿಬೇಕಾಗಿತ್ತು. ಅಂದ್ರೆ ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಅಂದು ಸರಿಯಾದ ಚಿಕಿತ್ಸೆ ಸಿಕ್ಕಿದ್ರೆ ಸಾಕಷ್ಟು ಜನ ಉಳ್ಕೋತಿದ್ರು ಅನ್ನೋದು ಅಲ್ಲಿನ ಜನರ ಆರೋಪ ಆಗಿರುತ್ತೆ ಮತ್ತೆ ವಾಸ್ತವತೆಯೂ ಕೂಡ ಅದೇ ಇದೆ. ಆದ್ರೆ ಇವರು ಕೂಡ ಶಿವಾನಂದ ಪಾಟೀಲ್ ಅವರು ಮಾತ್ರ ಇಲ್ಲಿ ಈ ಸ್ಥಳಕ್ಕೆ ಬಂದು ಪರೀಕ್ಷಣೆ ಮಾಡುವಂತಹ ಕೆಲಸ. ಯಾರ್ದೋ ಜೀವ, ಯಾರೋ ಬಡವರು, ಯಾರ್ದೋ ಜೀವ ಹೋದ್ರೆ ನನ್ಗೇನು ಅನ್ನೋ ಧೋರಣೆ ತೋರಿಸ್ತಿದ್ದಾರ. ಹಾಗಿದ್ರೆ ಎಲ್ಲ ಒಂದ್ ಕಡೆ ಅದೇ ರೀತಿ ಕಾಣ್ತಿದೆ ಹರೀಶ್. 17 ಮಂದಿ ಮಿನಿಸ್ಟರ್ಗಳು, ಇಂಥ ಇಲಾಖೆಯ ಉಸ್ತುವಾರಿಗಳು ಬೇಕಾ ಅನ್ನೋದು ಈಗ ದೊಡ್ಡ ಮಟ್ಟದ ಪ್ರಶ್ನೆ. ಇದನ್ನು ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಯೋಚನೆ ಮಾಡಬೇಕು ಈಗ ಅಂತ ಅನಿಸ್ತಾ ಇದೆ. ಇದು ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ ಸಚಿವರು ನಡೆದುಕೊಂಡಂತಹ ರೀತಿ.